ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ವಿಶ್ವ ಪ್ರೇಮಿಗಳ ದಿನ ಅಂದರೆ ಸಾಕು, ಯುವ ಜೋಡಿಗಳು ಪರಸ್ಪರ ಒಬ್ರಿಗೊಬ್ಬರು ಸರ್ಪ್ರೈಸ್ ಕೊಡೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ಈ ಗಿಫ್ಟ್ ಶಾಪು ಮತ್ತು ಫ್ಲವರ್ ಶಾಪ್ನವ್ರಿಗೂ ಕೂಡ ಖುಷಿ, ಭರ್ಜರಿ ವ್ಯಾಪಾರ ಆಗುತ್ತೆ ಅಂತ. ಆದರೆ ಅಲ್ಲೊಂದು ಕಡೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಅಂತ ತಾಕೀತು ಮಾಡಿದ್ದಾರೆ. ಎಲ್ಲಿ ಮತ್ತು ಯಾಕೆ ನೋಡೋಣ, ಬನ್ನಿ. ಲವರ್ಸ್ ಡೇ ಬೇಡ, ಪುಲ್ವಾಮಾ ಹುತಾತ್ಮರ ದಿನಾಚರಿಸಿ. ಕಡಲ ನಗರಿಯಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ವಿರೋಧ. ಎಸ್, ಫೆಬ್ರವರಿ 14 ಬಂತಂದ್ರೆ ಸಾಕು, ಪ್ರೇಮಿಗಳಿಗೆ ಸ್ಪೆಷಲ್ ಡೇ. ಇವತ್ತಿನ ದಿನಕ್ಕಾಗಿ ಎಷ್ಟೋ ಪ್ರೇಮಿಗಳು ಕಾಯ್ತಾ ಇರ್ತಾರೆ. ಈ ಮಧ್ಯೆ ಕಡಲ ನಗರಿ ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳ ಪ್ರೇಮಿಗಳ ದಿನಾಚರಣೆ ಆಚರಿಸದಂತೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಪ್ರೇಮಿಗಳ ದಿನಾಚರಣೆಯ ಬದಲು ಪುಲ್ವಾಮಾ ಹುತಾತ್ಮರ ದಿನ ಆಚರಿಸುವಂತೆ ಕರೆ ನೀಡಿದೆ. ಯಾವೆಲ್ಲ ಯುವ ಸಮುದಾಯ ಇವತ್ತು ಪ್ರೇಮಿಗಳ ದಿನಾಚರಣೆಯನ್ನು ಮಾಡ್ತಾ ಅದರಲ್ಲಿ ಬೇರೆ ಒಂದು ಲೋಕದಲ್ಲಿ ವಿಹರಿಸುವಂತಹ ಒಂದು ವ್ಯವಸ್ಥೆ ನಡೀತಿದೆ, ಅದನ್ನು ಬಿಟ್ಟು ಪುಲ್ವಾಮಾ ಹುತಾತ್ಮ ದಿವಸ್ ಎನ್ನುವಂಥದ್ದನ್ನು ಮಾಡುವ ನಮ್ಮ ಯುವ ಸಮುದಾಯಕ್ಕೆ ಇವತ್ತು ಬಜರಂಗ ದಳ ಮನವಿಯನ್ನ ಆಗ್ರಹವನ್ನ ಕೂಡ ಮಾಡುತ್ತೆ. ಎಲ್ಲ ಅಂಗಡಿ ಮಾಲೀಕರಲ್ಲಿ ಅಥವಾ ಯಾವ ಈ ವ್ಯಾಲೆಂಟೈನ್ಸ್ ಡೇಯ ದಿನದಂದು ಎಲ್ಲ ಯಾವ ಕಾರ್ಡ್ಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವ ಯಾವ ವಸ್ತುಗಳನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಇದೆ, ಅದನ್ನೆಲ್ಲ ಬಜರಂಗ ದಳ ಇವತ್ತು ಮನವಿಯನ್ನು ಮಾಡ್ತದೆ, ನೀವು ಅದನ್ನು ಮಾಡಬೇಡಿ. ವಿಹೆಚ್ಪಿ ಭಜರಂಗ ದಳದವರು ಕೇವಲ ಪ್ರೇಮಿಗಳಿಗೆ ಮಾತ್ರ ಅಲ್ಲ, ಫ್ಲವರ್ ಶಾಪ್, ಚಾಕ್ಲೇಟ್ ಶಾಪ್, ಗ್ರೀಟಿಂಗ್ ಕಾರ್ಡ್ ಅಂಗಡಿಗಳಿಗೂ ಪ್ರೇಮಿಗಳ ದಿನಾಚರಣೆಗೆ ಬೆಂಬಲ ನೀಡದಂತೆ ತಾಕೀತು ಮಾಡಿದೆ. ಪ್ರೇಮಿಗಳ ದಿನವನ್ನ ಪ್ರೋತ್ಸಾಹಿಸದಂತೆ ಮನವಿ ಮಾಡಿದೆ. ಆದರೆ ವಿರೋಧದ ಮಧ್ಯೆಯೂ ಹೂವಿನ ಅಂಗಡಿಯವರು ರೆಡ್ ರೋಸ್ಗಳಿಂದ ಅಲಂಕಾರ ಮಾಡಿದ್ದಾರೆ. ಇನ್ನು ಬಗೆ ಬಗೆಯ ಚಾಕ್ಲೇಟ್ಸ್ಗಳನ್ನ ಕೂಡ ಮಾರಾಟ ಮಾಡ್ತಿದ್ದಾರೆ. ಪ್ರೇಮಿಗಳು ಕೂಡ ಅವುಗಳನ್ನ ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಫೆಬ್ರವರಿ 13 ಮತ್ತು 14 ನಮ್ಮ ಐರಿಷ್ ಫ್ಲೋರಿಸ್ಟ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಯಾಕೆಂದರೆ ನಾವು ಆ ದಿವಸ ಇಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ತುಂಬ ಸೇಲ್ಸ್ ಆಗುತ್ತೆ, ತುಂಬ ಆರ್ಡರ್ ಬಂದಿರುತ್ತೆ. ಅದು ಈ ಮ್ಯಾಂಗ್ಳೂರಲ್ಲಿ ಇದ್ದರೂ ಸಹ ಇದು ಫುಲ್ ಆಲ್ ಓವರ್ ಇಂಡಿಯಾದಲ್ಲೇ ಆರ್ಡರ್ ಬಂದಿರುತ್ತೆ ನಮಗೆ. ಮತ್ತು ಈ ಒಂದು 2 ಡೇಸಲ್ಲಿ ಹೆಚ್ಚು ನಮಗೆ ಸೇಲ್ ಆಗುವ ಒಂದು ಫ್ಲವರ್ ಅಂದರೆ ರೋಸ್. ರೋಸಸ್ಗೆ ಈ ಟೈಮ್ ಹೆವಿ ಡಿಮ್ಯಾಂಡ್ ಇರುತ್ತೆ. ಈ ಮಧ್ಯೆ ಕರಾವಳಿಯ ಪ್ರೇಮಿಗಳು ಮಾತ್ರ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿಯೇ ಸಿದ್ಧ ಅಂತ ವಿಹೆಚ್ಪಿ ಮತ್ತು ಬಜರಂಗ ದಳಕ್ಕೆ ಸವಾಲ್ ಎಸೆದಿದ್ದಾರೆ. ಫಾದರ್ಸ್ ಡೇ, ಮದರ್ಸ್ ಡೇ ಹೇಳುವಂಥದ್ದು ಯಾವುದು ಕೂಡ ಇಂಡಿಯನ್ ಕಲ್ಚರ್ ಅಲ್ಲ. ಅದೇ ರೀತಿ ನಾವು ವ್ಯಾಲೆಂಟೈನ್ಸ್ ಡೇಯನ್ನು ಇಲ್ಲಿ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ವಿರೋಧ ವ್ಯಕ್ತಪಡಿಸುವವರು ಅಂತ ಹೇಳಿದ್ರೆ ಅವರು ವಿರೋಧ ವ್ಯಕ್ತಪಡಿಸ್ತಾನೆ ಇರ್ತಾರೆ. ನಾವು ಈ ಒಂದು ವ್ಯಾಲೆಂಟೈನ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡಬೇಕಾದ್ರೆ ನಮಗೆ ನಮ್ಮ ಲಿಮಿಟ್ಸ್ ಗೊತ್ತಿರಬೇಕು. ಅದು ಯಾವುದೇ ಒಂದು ಪಕ್ಷಗಳಿಗಾಗಿರ್ಬೋದು ಅಥವಾ ಯಾವುದೇ ಒಂದು ಸಂಘಟನೆಗಳಿಗಾಗಿರ್ಬೋದು ಅಥವಾ ಯಾವುದೇ ಒಂದು ಜನರಿಗೂ ಆಗಿರ್ಬೋದು. ಸೊ ನಮ್ಮ ಲಿಮಿಟ್ ಕ್ರಾಸ್ ಆಗದೆ ಇದ್ದ ಹಾಗೆ ನಾವು ವ್ಯಾಲೆಂಟೈನ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡಬೇಕು. ಸೊ ಆಗ ಯಾರಿಗೂ ಪ್ರಾಬ್ಲಮ್ ಇರೋದಿಲ್ಲ. ಒಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಪ್ರೇಮಿಗಳ ದಿನಾಚರಣೆಗೆ ಭಜರಂಗ ದಳ ವಿರೋಧ ವ್ಯಕ್ತಪಡಿಸಿದೆ. ಹೀಗಾಗಿ ಪೊಲೀಸ್ ಭದ್ರತೆಯೊಂದಿಗೆ ಮಂಗಳೂರಿನಲ್ಲಿ ಇಂದು ಪ್ರೇಮಿಗಳ ದಿನಾಚರಣೆ ನಡೆಯಲಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.